ಇದು ಡಿಫ್ರೆಂಟ್ ಕಲ್ಲಂಗಡಿ ಹಣ್ಣು. ಹೌದು, ಇಲ್ಲಿನ ಸ್ಥಳೀಯ ರೈತ ಬೆಳೆದ ಹಳದಿ ತಿರುಳು ಹೊಂದಿರುವ ಈ ಅಪರೂಪದ ವಿದೇಶಿ ತಳಿಯ ಹಣ್ಣಿಗೆ ಹಲವರು ಆಕರ್ಷಿತರಾಗಿದ್ದಾರೆ. ಸಾಮಾನ್ಯವಾಗಿ ದೇಶೀಯ ತಳಿಯ ಕಲ್ಲಂಗಡಿ ಹಣ್ಣು ಕೆಂಪು ಬಣ್ಣದ ತಿರುಳು ಹೊಂದಿರುವುದನ್ನ ಎಲ್ಲರೂ ನೋಡಿರುತ್ತಾರೆ. ಆದರೆ ಇದು ಡಿಫ್ರೆಂಟ್ ಕಲ್ಲಂಗಡಿ ಹಣ್ಣು. ಇವರು ಬೆಳೆದ ಹಣ್ಣುಗಳು ಸಾಮಾನ್ಯ ಹಣ್ಣುಗಳಾಗಿರದೆ ಹಳದಿ ತಿರುಳನ್ನ ಹೊಂದಿದ್ದು, ಈ ಅಪರೂಪದ ತಳಿಯ ಹಣ್ಣು ಕಂಡು ಹಲವರು ಆಕರ್ಷಿತರಾಗಿದ್ದಾರೆ. ಹೌದು, ಅಂಕೋಲಾ ತಾಲೂಕಿನ ಪ್ರಗತಿಪರ ಯುವ ರೈತನೊಬ್ಬ ಪಕ್ಕದ ಜಿಲ್ಲೆಯ ಉಡುಪಿಯವರಿಂದ ಕೇಳಿ ತಿಳಿದು ಮಾಹಿತಿ ಸಂಗ್ರಹಿಸಿ ಅವರ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ದೇಶಿ ತಳಿಯ ಕಲ್ಲಂಗಡಿ ಬೀಜಗಳನ್ನು ತರಿಸಿ ಬಾಳೆಗುಳಿ ಬಯಲು ಪ್ರದೇಶದಲ್ಲಿ ಬೆಳೆದು ಎಲ್ಲರೂ ಹುಬ್ಬೇರುವಂತೆ ಮಾಡಿದ್ದಾರೆ. ಇದು ಹಳದಿ ತಿರುಳನ್ನ ಹೊಂದಿದ್ದು, ಈ ಅಪರೂಪದ ತಳಿಯ ಹಣ್ಣು ಕಂಡು ಹಲವರು ಆಕರ್ಷಿತರಾಗಿದ್ದಾರೆ. ಸಂತೆ ದಿವಸ ಪಟ್ಟಣದಲ್ಲಿ ತೈವಾನ್ ತಳಿಯ ಈ ಕಲ್ಲಂಗಡಿ ಹಣ್ಣಿನ ರುಚಿಯನ್ನ ಸಾವಿರಾರು ಗ್ರಾಹಕರು ಚಪ್ಪರಿಸಿ ಹಣ್ಣಿನ ಬಣ್ಣ ಹಾಗೂ ರುಚಿಗೆ ಮನಸೋತಿದ್ದಾರೆ. ನೂರಾರು ಜನರು ಮುಗಿಬಿದ್ದು ಹಣ್ಣು ಖರೀದಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. ಹಣ್ಣಿನ ರುಚಿ ಸವಿದು ರೈತನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ ವಕೀಲ ಹಾಗೂ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ನಾಯ್ಕ್, ಇಂತಹ ರೈತರನ್ನ ಇಲಾಖೆ ಗುರುತಿಸಿ ಗೌರವಿಸಬೇಕು ಎಂದರು. ನಮ್ಮ ಉಮೇಶ್ ಗೌಡರು ಬಹಳ ಕಷ್ಟಪಟ್ಟು ತಮ್ಮ ಸ್ವಂತ ಹಣದಿಂದ ದುಡಿದು ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ನಿಜವಾಗಲೂ ಕೃಷಿ ಅಧಿಕಾರಿಗಳು, ಸರ್ಕಾರ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಯಾಕೆಂದರೆ ಕೃಷಿ ಆಗಬೇಕು ಇವತ್ತು. ಇವತ್ತು ಯಾವುದೇ ಒಂದು ಇಂಜಿನಿಯರ್ಗಿಂತ ಕೃಷಿ ಇದ್ದರೆ ಮಾತ್ರ ನಮ್ಮ ಈ ಜಮಾತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ. ಅನ್ನ ಬೇಕು, ನಮಗೆ ಉದ್ಯೋಗ ಮಾಡಲಿಕ್ಕೆ ಅನ್ನ ಬೇಕು. ಕೃಷಿಕರನ್ನು ನಾವು ಭಾಳ ಗೌರವಿಸಬೇಕು. ಆದರೆ ಇದರಲ್ಲಿ ಸರ್ಕಾರ ಇದನ್ನು ಕೃಷಿ ಇಲಾಖೆ ನಮ್ಮ ಉಮೇಶ್ ಗೌಡರನ್ನು ಅವರಿಗೆ ಯಾವ ರೀತಿಯ ಸಹಾಯ ಸಹಕಾರ ಕೊಡಬೇಕು ಎನ್ನುವುದನ್ನು ಅವ್ರ ಮನೆಗೆ ಹೋಗಿ ಶ್ರೀಧರ್ ನಾಯ್ಕರು ಕೃಷಿ ಅಧಿಕಾರಿಗಳು ಹೋಗ್ಬೇಕು ಅವ್ರ ಮನೆಗೆ. ಅವರೇ ಇಲ್ಲಿ ಬರೋದಲ್ಲ, ಯಾಕೆ ರೈತರು ಎಲ್ಲಿದ್ದಾರೆ ಅಲ್ಲೇ ಅಧಿಕಾರಿಗಳು. ನೂರಾರು ಜನರು ಮುಗಿಬಿದ್ದು ಹಣ್ಣು ಖರೀದಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. ಹಣ್ಣಿನ ರುಚಿ ಸವಿದು ತಾವು ಖರೀದಿಸಿದ ಕೆಲವರು ತಮ್ಮ ಆಪ್ತರಿಗೂ ಈ ಹಣ್ಣಿನ ವಿಶೇಷ ಬಣ್ಣ ಹಾಗೂ ರುಚಿ ಮತ್ತು ಸ್ವಾದದ ಕುರಿತು ತಿಳಿಸಿ ಅವರು ಹಣ್ಣು ಖರೀದಿಸುವಂತೆ ಪ್ರೇರೇಪಿಸುವಂತಿತ್ತು. ಕೆಲವು ಗ್ರಾಹಕರಂತೂ ಈ ಹಣ್ಣು ಮೇಲ್ನೋಟಕ್ಕೆ ಸಾಮಾನ್ಯ ಕಲ್ಲಂಗಡಿಯಂತೆ ಇದ್ದರೂ ಬಣ್ಣ ಮತ್ತು ರುಚಿಯಲ್ಲಿ ಅನಾನಸ್ ಮಿಶ್ರಣದಂತೆ ವಿಶಿಷ್ಟವಾದ ಸ್ವಾದ ಹೊಂದಿದೆ ಎಂದು ಬಾಯಿ ಚಪ್ಪರಿಸುತ್ತಿದ್ದರು. ಬಾಸಗೋಡ್ ಕೋಕ್ರೆಯ ಪ್ರಸಿದ್ಧ ಸಣಕೋಸು ಗೌಡರ ಮನೆತನದ ಕುಡಿ ಉಮೇಶ್ ಗೌಡ ಅವರೇ ಈ ವಿದೇಶಿ ತಳಿ ಬೆಳೆದ ಪ್ರಗತಿಪರ ಯುವ ರೈತರಾಗಿದ್ದು, ತಮಗೆ ಈ ತಳಿಯನ್ನ ಪರಿಚಯಿಸಿದ ಹಿರಿಯಡ್ಕದ ಸುರೇಶ್ ನಾಯ್ಕ್ ಅವರ ಸಹಾಯ ಸ್ಮರಿಸಿ ತಾನು ಬೆಳೆದ ಬೆಳೆಯ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸುವುದರೊಂದಿಗೆ ಈ ವಿಷಯ ಕೇಳಿ ತಿಳಿದ ಶಾಸಕ ಸತೀಶ್ ಸೈಲ್ ಅವರು ದೂರದ ಬೆಂಗಳೂರಿನಲ್ಲಿ ಇದ್ದರೂ ಫೋನ್ ಕರೆ ಮಾಡಿ ಕೃಷಿ ಕ್ಷೇತ್ರದಲ್ಲಿನ ಹೊಸ ಬೆಳೆ ಬೆಳೆಯುವ ತಮ್ಮ ಪ್ರಯತ್ನಕ್ಕೆ ಮೆಚ್ಚುಗೆ ಸೂಚಿಸಿರುವುದು ಅತೀವ ಸಂತಸ ತಂದಿದೆ. ರೈತರಿಗೆ ಇಂತಹ ಎಲ್ಲಾ ರೀತಿಯ ಪ್ರೋತ್ಸಾಹ ಅವಶ್ಯವಾಗಿದ್ದು, ಖುಷಿಯಿಂದ ಹಣ್ಣು ಖರೀದಿಸುತ್ತಿರುವ ಎಲ್ಲಾ ಗ್ರಾಹಕರು ಹಾಗೂ ಗೋಕರ್ಣ ಕಾರವಾರ ಮಾರುಕಟ್ಟೆಯಲ್ಲಿ ಬಿಕರಿಯಾಗಲು ಪ್ರೋತ್ಸಾಹಿಸುತ್ತಿರುವ ಅಧಿಕಾರಿಗಳು, ಗ್ರಾಹಕರು, ಸರ್ವರಿಗೂ ರೈತ ಜನತೆಯ ಪರವಾಗಿ ಧನ್ಯತೆ ಸೂಚಿಸುತ್ತೇನೆ ಎಂದರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ನಾವು ಸ್ಥಳೀಯವಾಗಿ ಬೆಳೆದಿರುವಂಥ ತೈವಾನ್ ಸ್ಥಳೀಯ ಕಲ್ಲಂಗಡಿ ಹಣ್ಣುಗಳು. ಇದರಿಂದ ಭಾಳ ಉಪಯೋಗ ಆಗ್ತಾಯಿದೆ, ಭಾಳ ರುಚಿ, ಭಾಳ ಬೇಗ ಇಳುವರಿ ಸಿಗ್ತಾಯಿದೆ. ಕೇವಲ 50-54 ದಿವಸದಲ್ಲಿ ಇದು ಕಟಾವಿಗೆ ಬಂದಿದೆ. ಇದರ ವಿಶೇಷತೆ ಏನಂದರೆ ಹಾಳಾಗೋದೆಲ್ಲ ಭಾಳ ಕಡಿಮೆ. ಕೇವಲ ರಾಸಾಯನಿಕ ಗೊಬ್ಬರವನ್ನು ಕೇವಲ ನಾವು ಸಗಣಿ ಗೊಬ್ಬರದಿಂದ ಬಳಸಿರುವಂಥದ್ದು, ಸಗಣಿ ಗೊಬ್ಬರ ಮತ್ತು ನೀರು. ಹಾಗಾಗಿ ಇಳುವರಿಯೂ ಹಾಗೆ ಉತ್ತಮವಾಗಿದೆ, ತುಂಬ ರುಚಿಕರವಾಗಿದೆ. ಇದರಿಂದ ರೈತರು ಒಂದು ಪರ್ಯಾಯದತ್ತ ಗಮನ ಹರಿಸಬೇಕು. ಇಂಥ ತಳಿಯನ್ನು ಬೆಳೆದು ಒಂದು ಗುಣಮಟ್ಟದ ಹಣ್ಣುಗಳನ್ನು ಜನತೆಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ತಳಿಯನ್ನು ಪ್ರಯೋಗ ಮಾಡಿ ಯಶಸ್ವಿಯಾಗ್ತಿದ್ದೇವೆ. ತುಂಬ ರೇಟ್ ಇದೆ ಇದಕ್ಕೆ. ಮಾರ್ಕೆಟು ತುಂಬ ಚೆನ್ನಾಗಿದೆ. ಸ್ಥಳೀಯವಾಗೂ ಮಾರ್ಕೆಟ್ ಇದೆ, ಹೊರಗೂ ಮಾರ್ಕೆಟ್ ಇದೆ. ಹಾಗಾಗಿ ಮತ್ತು ನಮಗೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಸತೀಶ್ ಸೈಲ್ ಅವರು ಬೆಂಗಳೂರಿನಿಂದ ಕರೆ ಮಾಡಿ ನೀವು ಬೆಳೀರಿ ಮತ್ತು ರೈತರಿಗೆ ಪ್ರೋತ್ಸಾಹಿಸಿ ಅಂತ ಪಾಪ ಅವರು ಫೋನ್ ಮಾಡಿ ನಮಗೆ ಹೇಳಿದ್ರು. ತಾವೇ ಕೂಡ ಖುದ್ದು ತೋಟಕ್ಕೆ ಭೇಟಿ ಕೊಡ್ತೇನೆ ಅಂತ ಹೇಳಿದ್ರು. ಇದರಿಂದ ನಮಗೆ ಭಾಳ ಖುಷಿಯಾಗಿದೆ. ಎಂ ಎಲ್ ಎ ಸಾಹೇಬರಿಗೆ, ನಮ್ಮ ರೈತರ ಮೇಲಿರೋ ಕಳಕಳಿಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ.
ಕೃಷಿ ಕ್ಷೇತ್ರದಿಂದ ಯುವ ಜನತೆ ಹಿಮ್ಮುಖವಾಗುತ್ತಿರುವ ಇಂದಿನ ದಿನಗಳಲ್ಲಿ ಇಂತಹ ಹೊಸ ಹೊಸ ತಳಿ ಮತ್ತು ಬೆಳೆ ಬೆಳೆಯುವ ಪ್ರಯತ್ನದ ಮೂಲಕ ಆಧುನಿಕ ಆವಿಷ್ಕಾರ ಮತ್ತು ತಂತ್ರಜ್ಞಾನ ಹಾಗೆ ಸಾವಯವ ಬೆಳೆ ಬೆಳೆಯುವ ರೈತರ ಪ್ರಯತ್ನ ಇತರರಿಗೂ ಮಾದರಿಯಾಗಿದ್ದು ಇಂತಹ ರೈತರಿಗೆ ಪ್ರೋತ್ಸಾಹಿಸಿ ಮೆಚ್ಚುಗೆ ಸೂಚಿಸೋಣ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.